वेलकम टू मई चानल फ्रेंड्स इवती ना रेसीपी बंद वो स्वीट रेसीपी ना तोर्सकोड़ती टाइटल नोड़े गोतबू एस नानता रवा उंडे स्ने तुम साफ्टी चिख मकल हिड़ू दौडर तनक यार बेदा तीन तुम अरे तुम टेस्टी आगे बनी उेकोस्कर नानी एर कपस्ट चिरोटी रवे तक एर कप चिरोटी रवे वो कपरी तुर्दीटी अर्ध कपस्ट हाँ तक स्ने नानी वो कपस्ट सक्रे पुड़ीटी नर स्ने नाकु टेबल स्पून तुपन तकनी स्वल्प ड्रई फ्रूट्स तकनी अदेन बादामी गोडंबी वण द्राक्षी फ्लेवरीगोस्कर वे वो लवंग काल टी स्पून यालकी पुड़ी तकनी नोड़ी हालन कदारसी अंत हाँ तक स्न हालू नमेंगे मत बेको अन्सद्रे ना एक्स्ट्रा मत बेरे हालन हाकोबूद नोड़ी इनो हेगे अंत नोड़ मोदी स्टव हची रीति दप तलांत पात्र इटू अदे नानी चिरोटी रवे हाँ चेना मिक्समकीन रेसीपी पूर्ति वर्गू ना ग्यासन सिमल इटक लो फ्लेमल इटकोबे नोड़ी चिरोटी रवे स्वल्प निम्स उरद नर वे वो लवंग हाकु ना स्पून तुपान हाकु चेना फ्रई मोबाइल स्नेहितरे नानी स्पीड सेटिंगल अदे निम्ह फास्ट अंत अन्स्त है बट इत चिरोटी रवे उरी हत्या तक पूर्ति सिमल इटकू चेना उको गम अंत स्मेल बरते अलीवू चेना फ्रई मे ना स्नेहितरे नानी वणकोबरी तुरी हाँ सारी मिक्स नंतर नानी सक्रे पुड़ीटल अदन कूड़ा हाकि सारी चेना मिक्सकोता नंतर इदक्के कोनेदागि यालक्की पुड़ी हागे वन स्पून तुप्प हाकि मत्तोंदु सारि इदन्नु चेन्नागि मिक्स माड्कोबेकागुत्ते नोडि तुप्प एल्ल चेन्नागि एल्ल रवेगू होंदिकोळ्ळुत्ते नीटागि ई रीति फ्रई माड्कोबेकागुत्ते ನಂತರ ಸ್ನೇಹಿತರೆ ಇಲ್ಲಿ ನಾನು ಒಂದು ಹಾಲ್ನ ಹಾಕೊಳ್ತಾ ಇದ್ದೀನಿ ಹಾಲ್ ಪೂರ್ತಿ ಒಂದೇ ಸರಿ ಹಾಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ನಾವು ಹಾಲ್ನ ಹಾಕೋಬಹುದು ಲಾಸ್ಟಿಗೆ ಸ್ನೇಹಿತರೆ ನಮಗೆ ಇನ್ನು ಹಾಲ್ ಬೇಕು ಅಂತ ಅನ್ಸಿದ್ರೆ ನಾವು ಮತ್ತೆ ಲಾಸ್ಟಿಗೆ ಹಾಕೊಳ್ಳೋಣ ನೋಡಿ ಇದನ್ನ ಇದಾಗಿದೆ ಸ್ನೇಹಿತರೆ ಇದನ್ನ ಇನ್ನೊಂದು ಕಡೆ ಎತ್ತಿಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿಡಬೇಕು ನಂತರ ಇನ್ನೊಂದು ಕಡೆಗೆ ನಾನು ಒಂದು ಫ್ರೈ ಪ್ಯಾನ್ ತಗೊಂಡು ಇದಕ್ಕೇನೆ ಒಂದು ಸ್ಪೂನ್ ತುಪ್ಪ ಹಾಕಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತ ಬಾದಾಮಿ ಗೋಡಂಬಿ ಹಾಗೇನೆ ಒಣ ದ್ರಾಕ್ಷಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಒಣ ದ್ರಾಕ್ಷಿ ಎಲ್ಲ ಈ ರೀತಿ ಗೋಲಿ ಗಾತ್ರ ಆಗುತ್ತಲ್ಲ ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡು ಬಿಸಿ ಬಿಸಿ ಇದ್ದಂಗ್ಲೇನೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತ ರವೆಗೆ ಹಾಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಸ್ವೀಟ್ ತುಂಬಾ ರುಚಿಯಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಬರೋ ವಿಡಿಯೋಸ್ ಅಲ್ಲಿ ನಾನು ಬೇರೆ ಬೇರೆ ರೀತಿ ಸ್ವೀಟ್ ರೆಸಿಪಿನ ಕೂಡ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನನಗೆ ಹಾಲು ಇನ್ನೂ ಒಂದು ಸ್ವಲ್ಪ ಬೇಕನ್ನಿಸ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಎಲ್ಲ ಕೈಯಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಈ ರೀತಿ ಒಂದೊಂದೇ ಉಂಡೆ ಕಟ್ಟಿದ್ರೆ ಆಯಿತು ತುಂಬ ಸಾಫ್ಟ್ ಆಗಿರುತ್ತೆ ಸ್ನೇಹಿತರೆ ಇದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಯಾರು ಬೇಕಾದರೂ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ರೀತಿ ಉಂಡೆ ಮಾಡ್ಕೊಂಡ್ರೆ ಆಯಿತು ನೋಡ್ತಾ ಇದ್ರಲ್ಲ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಕೊನೆಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಒಣ ಕೊಬ್ಬರಿನ ಹಾಕಿ ಗಾರ್ನಿಷಿಗೋಸ್ಕರ ಇದನ್ನು ಈ ರೀತಿ ಒಣ ಕೊಬ್ಬರಿ ಹಾಕಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತಕ್ಷಣ ನಾವು ಬಾಕ್ಸಿಗೆ ಎತ್ತಿಟ್ಕೊಂಡ್ರೆ ಚೆನ್ನಾಗಿರಲ್ಲ ಇದನ್ನು ಒಂದು 3-4 hours ಹಾಗೆ ಬಿಟ್ಟು ಆನಂತರ ನಾವು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೋಬೋದು ಒಂದು 15-20 days ತನಕ ಏನು ಹಾಳಾಗಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್. Call.